ಕರಾವಳಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ. ಸುರಿಯುತ್ತಿರುವ ಭಾರೀ ಮಳೆಗೆ ನಂದಿನಿ ನದಿ ಉಕ್ಕಿ ಹರಿಯುತ್ತಿದೆ. ಕಿಲೆಂಜೂರು, ಮಿತ್ತಬಾಯಿಲು, ಮಾಲಿಕೆಯ ಅಂಗಡಿ, ಕೊಡತೂರು ಮತ್ತಿತರ ಕಡೆಗಳಲ್ಲಿ ತಗ್ಗು ಪ್ರದೇಶ ಜಲಾವೃತಗೊಂಡಿದೆ. ಮಿತ್ತಬಾಯಿಲಿನಲ್ಲಿ 7 ಕುಟುಂಬದ 20 ಮಂದಿಯನ್ನು ಮುಲ್ಕಿ ಮಂತ್ರ ಸರ್ಫ್ ಕ್ಲಬ್ ಸದಸ್ಯರು ಮತ್ತು ಸ್ಥಳೀಯರು 3 ದೋಣಿಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಕಿಲೆಂಚೂರು, ರಘು ಕರ್ಕೆರ, ದೇವಕ್ಕಿ ಕಡಪು, ಕೋಟಿ ದೇವಾಡಿಗ, ಬಾವು ದೇವಾಡಿಗ, ಮೋನಪ್ಪ ಮುಲ್ಯ, ಪುರಂದರ ದೇವಾಡಿಗ, ಗೋವರ್ಧನ ಮುಲ್ಯ ಮತ್ತಿತರ 7 ಮನೆಗಳ 25 ಜನರನ್ನು ಸ್ಥಳಾಂತರಿಸಲಾಗಿದೆ. ಕಿಲೆಂಚೂರಿನಲ್ಲಿ ಅಗ್ನಿಶಾಮಕ ದಳದವರು ಮತ್ತು ಸ್ಥಳೀಯರು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದ್ದು, ಕಿಲೆಂಚೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುನರ್ವಸತಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಕೇಂಬ್ರಲ್ ಪಂಚಾಯತ್ ವ್ಯಾಪ್ತಿಯ ಅತ್ತೂರು ಬೈಲು ವೆಂಕಟರಾಜ ಉಡುಪ, ಯಶೋಧ ದೇವಾಡಿಗ, ಜನಾರ್ದನ ಉಡುಪ, ರವೀಂದ್ರ ದೇವಾಡಿಗ ಅವರ ಮನೆಗಳು ಜಲಾವೃತವಾಗಿದೆ. ಕಟೀಲು ನಂದಿನಿ ನದಿ ಉಕ್ಕಿ ಹರಿದುದರಿಂದ ಜಲಕದ ಕಟ್ಟೆಯ ಅಜಾರು ಕಿಂಡಿ ಅಣೆಕಟ್ಟು ಸಂಪೂರ್ಣ ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಕಡಿದುಕೊಂಡಿದೆ. ಶಾಂಭವಿ ನದಿ ಉಕ್ಕಿ ಹರಿದು ಐಕಳ ಗ್ರಾಮ ಪಂಚಾಯಿತಿ ಮತ್ತು ಬಳ್ಕುಂಚೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಎಕರೆ ಭತ್ತ ನಾಟಿ ಮಾಡಿದ ಪ್ರದೇಶ ಜಲಾವೃತವಾಗಿದೆ. ಐಕಳ ಪಂಚಾಯಿತಿ ವ್ಯಾಪ್ತಿಯ ರಾಜ್ಯ ಹೆದ್ದಾರಿಯ ಸಂಕಲಕರಿಯ ಪಟ್ಟೆ ಕ್ರಾಸ್ ಮುಖ್ಯ ರಸ್ತೆಯಿಂದ ಒಳಗಿನ ಪಟ್ಟೆ ಜರಂದಾಯ ದೇವಸ್ಥಾನ ಹಾಗೂ ಶುಂಠಿಪಾಡಿಗೆ ಹೋಗುವ ರಸ್ತೆ ಕೂಡ ಮುಳುಗಡೆಯಾಗಿದೆ. ಬಳ್ಕುಂಚೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಗೇರ ಬಯಲು ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಕಾರ್ನಿಲೆ ಕೊಪ್ಪಲದಿಂದ ಅತ್ತಿಕಾರಿಬೆಟ್ಟು ಮುಲ್ಕಿ ಹೋಗುವ ರಸ್ತೆ ನೆರೆ ನೀರಿನಿಂದ ಆವೃತವಾಗಿದೆ. ಪಂಜೆ, ಕೊಯ್ಕುಡೆ, ಉಲ್ಯ, ಮೊಗಪಾಡಿ, ಬೈಲಗುತ್ತು, ಕುದ್ರು ಪ್ರದೇಶಗಳಲ್ಲಿ ಮನೆಗಳು ಜಲಾವೃತವಾಗಿದೆ. 10 ಕುಟುಂಬಗಳನ್ನು ದೋಣಿಯ ಮೂಲಕ ಸ್ಥಳೀಯರ ಜನರ ಸಹಕಾರದೊಂದಿಗೆ ಸ್ಥಳಾಂತರಿಸಲಾಯಿತು. ಪಂಜದಿಂದ ಮಧ್ಯ ಕಡ್ಕೇಶ್ವರಿ ದೇವಳವನ್ನು ಸಂಪರ್ಕಿಸುವ ರಸ್ತೆ ನೆರೆಯಿಂದಾಗಿ ಮುಳುಗಡೆಯಾಗಿದೆ. ಅತ್ತೂರು, ಕಿಲೆಂಚೂರು, ಪಂಜ, ಐಕಳ, ಕಟೀಲು, ಮಿತ್ತಬಾಯಿಲು, ಬಳ್ಕುಂಜೆ ಮತ್ತಿತರ ಪ್ರದೇಶಗಳು ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ಜಲಾವೃತಗೊಂಡ ಪ್ರದೇಶಗಳಿಗೆ ಮುಲ್ಕಿ ವಿಶೇಷ ತಹಶೀಲ್ದಾರ್ ಮಾಣಿಕ್ಯ, ಕಂದಾಯ ನಿರೀಕ್ಷಕ ದಿಲೀಪ್ ರುಡ್ಕರ್, ಗ್ರಾಮ ಕಾರಣಿಕ ಪ್ರದೀಪ್ ಶೆಣೈ, ಕಿರಣ್ ಸಂತೋಷ್, ಮಂಜುನಾಥ, ಪಂಚಾಯತ್ ಪ್ರಕಾಶ್, ರಮೇಶ್ ರಾಥೋಡ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾಬ್, ಕಟೀಲು ಗ್ರಾಮ ಪಂಚಾಯಿತಿ ಗೀತಾ ಪೂಜಾರ್ತಿ, ಕಿರಣ್ ಕುಮಾರ್ ಶೆಟ್ಟಿ, ಜನಾರ್ದನ ಕಿಲೆಂಚೂರು ಮುಂತಾದವರು ಭೇಟಿ ನೀಡಿದರು. ನಿಶಾಂತ್ ಕಿಲೆಂಚೂರು, ವಿ4 ನ್ಯೂಸ್, 24/7 ಮುಲ್ಕಿ.